ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಈಗ ಎಲ್ಲೆಲ್ಲೂ ಚರ್ಚಿತ ಆಗ್ತಾ ಇರೋಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಗ್ರಹಣ ಗ್ರಹಣ ಅಂತ ಹೇಳಿದ ತಕ್ಷಣ ಜನರಲ್ಲಿ ಏನೋ ಒಂದು ಗ್ರಹಣ ಹಿಡಿದು ಹೋಗಿದ್ದೇನೋ ಅಥವಾ ಅವ್ರಿಗೇನೋ ಸಂಕಷ್ಟಗಳು ಪ್ರಾರಂಭ ಆಗ್ತಾ ಇದೆಯೇನೋ ಅಥವಾ ಅವ್ರ ಮನೇಲಿ ಏನೋ ಸಂಕಷ್ಟಗಳು ಈ ಸ್ವಾತಿ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸೋದ್ರಿಂದ ಸ್ವಾತಿ ನಕ್ಷತ್ರಗಳೆಲ್ಲ ತೊಂದರೆ ಆಗೋಗುತ್ತೇನೋ ಈ ತುಳಾರಾಶಿಯಲ್ಲಿರೋರಿಗೆ ತೊಂದರೆ ಆಗೋಗುತ್ತೆ ಅನ್ನೋದರ ಒಂದು ರೀತಿಯಾದ ಒಂದು ಭಯದ ವಾತಾವರಣ ನಮ್ಮ ಜನರಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ ಮತ್ತು ಗ್ರಹಣ ಅಂದಿದ ತಕ್ಷಣ ಭಯಪಡುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ಇಲ್ಲಿ ಇದೇ ತಿಂಗಳ ಅಮಾವಾಸ್ಯ ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ಸೂರ್ಯಗ್ರಹಣ ಬಗ್ಗೆ ಇಲ್ಲಿ ನಾವು ಸ್ಪಷ್ಟವಾಗಿ ಮಾತಾಡ್ಕೊಳ್ಳೋಣ ವೀಕ್ಷಕರೇ ಇಲ್ಲಿ ಬಹಳ ಪ್ರಮುಖವಾಗಿ ಗ್ರಹಣ ಅಂತೇಳಿದ್ರೆ ಇದು ನಭೋ ಮಂಡಲದಲ್ಲಿ ನಡೆಯುವಂಥ ಒಂದು ಕೌತುಕವಾದ ಒಂದು ವಿಚಾರ ಇದು ಇದನ್ನು ನಾವು ಖಂಡಿತ ಅನುಭವಿಸ್ಬೇಕು ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ನಾನು ಜ್ಯೋತಿಷಿಯಾಗಿ ನಾನು ಒಂದು ಮೂವತ್ತು ವರ್ಷಗಳಿಂದ ಅನುಭವವನ್ನು ಪಡ್ಕೊಂಡು ಈ ಗ್ರಹಣ ವಿಚಾರದಲ್ಲಿ ಜನರನ್ನು ಎಷ್ಟು ಭಯಭೀತಗೊಳಿಸ್ತಾರೆ ಅನ್ನೋದನ್ನ ಈ ಭಯದಿಂದ ದೂರ ಆಗಬೇಕು ಜನರು ಅನ್ನೋದು ನನ್ನ ಒಂದು ಆಶಯ ವೀಕ್ಷಕರೇ ಈ ಒಂದು ಗ್ರಹಣ ಅಂದಿದ ತಕ್ಷಣ ಖಂಡಿತ ನಿಮ್ಗೇನು ಕೆಡಕಾಗೋಗುದಿಲ್ಲ ವೀಕ್ಷಕರೇ ಇದು ಹೇಗೆ ನಮ್ಮ ಪ್ರಕೃತಿಯಲ್ಲಿ ಬೆಳಗ್ಗೆ ಹಾಗೆ ರಾತ್ರಿ ಏನು ನಡೆಯುತ್ತೆ ಈ ರೀತಿಯಾದ ಒಂದು ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸಾಮಾನ್ಯ ಒಂದು ವಿಚಾರ ಇದು ಈ ಒಂದು ಸಾಮಾನ್ಯವಾದ ಒಂದು ಗ್ರಹದ ವಿಚಾರವನ್ನು ತಗೊಂಡಿವತ್ತು ಅದರಲ್ಲಿ ಜನರನ್ನ ಭಯಪಡಿಸುವಂಥದ್ದು ಇದೆಯಲ್ಲ ಖಂಡಿತ ಇದನ್ನು ದೂರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಯಾಕಂತ ಹೇಳಿದ್ರೆ ವೀಕ್ಷಕರೇ ನಾನು ಈ ಒಂದು ಈ ಮೂವತ್ತು ವರ್ಷದಲ್ಲಿ ನಾನು ಎಲ್ಲ ಗ್ರಹಣದಲ್ಲೂ ಆಚೆ ಹೋಗಿ ಊಟ ಮಾಡಿ ಗ್ರಹಣದ ಸಮಯದಲ್ಲೇ ಹೊರಗಡೆ ಕಾಲವನ್ನು ಕಳ್ದಿದ್ದೀನಿ ಹಾಗೆ ಇತ್ತೀಚೆ ಒಂದು ಏಳು ಎಂಟು ವರ್ಷಗಳ ಹಿಂದೆ ಕಗ್ಗ್ರಾಸ್ತ ಸೂರ್ಯಗ್ರಹಣ ಅಂತ ಬಂತು ಆ ಒಂದು ಸೂರ್ಯಗ್ರಹಣದ ಒಂದು ಅನುಭವವನ್ನು ನಾನು ಇದೇ ಬಸವನಗುಡಿಯಲ್ಲಿ ಅಲ್ಲಿರುವಂಥ ಒಂದು ಏರಿಯಾ ಏರಿಯೆಲ್ಲ ಓಡಾಡಿಕೊಂಡು ಆ ನೆರಳು ಬೆಳಕಿನ ಆಟ ತುಂಬ ಮನಸ್ಸಿಗೆ ಹಿತವನ್ನು ನೀಡಿದಂಥ ಒಂದು ಅನುಭವ ಅದು ಯಾಕಂದರೆ ಅಂಥ ಒಂದು ಸಮಯದಲ್ಲಿ ಅಲ್ಲಿ ಓಡಾಡಿಕೊಂಡು ಆ ಗ್ರಹಣದ ಒಂದು ಆ ನೆರಳಿನ ಒಂದು ಆಟವನ್ನು ನೋಡ್ತಾ ಇದ್ದರೆ ಖಂಡಿತ ಮನಸ್ಸಿಗೆ ತುಂಬ ಖುಷಿಯಾಯಿತು ವೀಕ್ಷಕರೇ ಹಾಗೆ ಎಲ್ಲರೂ ಈ ಒಂದು ಗ್ರಹಣದ ಒಂದು ವಿಚಾರವನ್ನು ನೀವು ಅನುಭವಿಸಿ ಖಂಡಿತ ಅದ್ರ ಬಗ್ಗೆ ನಿಮಗೆ ಅವತ್ತು ಅರಿವಾಗುತ್ತೆ ಹಾಗೆ ನೀವು ನೋಡಿ ಇವತ್ತು ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಗಾಡಿ ಸ್ಕಿಡ್ ಆಗಿ ಯಾರೋ ಬೀಳ್ತಾರೆ ಅದು ಯಾರೋ ಬಿದ್ದರೂ ನೀವೆಲ್ಲ ಬಿದ್ದೋಗ್ಬಿಡ್ತೀರಾ ಅನ್ನೋ ರೀತಿಯ ಇದೊಂದು ಭಯವನ್ನು ಉಂಟು ಮಾಡುವಂಥ ಒಂದು ಪ್ರಸಂಗಗಳು ಇವತ್ತು ನಮ್ಮ ಜನರ ಮುಂದೆ ಕಂಡು ಇದೆ ವೀಕ್ಷಕರೇ ಈ ಒಂದು ಇಪ್ಪತ್ತೈದನೇ ತಾರೀಕು ನಡೆಯುವಂಥ ಒಂದು ಗ್ರಹಣ ಬಂದು ಪಾರ್ಶ್ವ ಸೂರ್ಯಗ್ರಹಣ ಅಂತ ನಾವು ಹೇಳ್ತೀವಿ ಈ ಪಾರ್ಶ್ವ ಸೂರ್ಯಗ್ರಹಣ ಅಂತ ಹೇಳಿದ್ರೆ ಈ ಒಂದು ಸೂರ್ಯನಿಗೆ ಮತ್ತು ಭೂಮಿಗೆ ಮಧ್ಯೆ ಚಂದ್ರ ಸೂರ್ಯನನ್ನು ಅಡ್ಡ ಮಾಡ್ತಾನೆ ಈ ಪಾರ್ಶ್ವ ಸೂರ್ಯಗ್ರಹಣ ಆಗಿರೋದ್ರಿಂದ ಚಂದ್ರ ಸೂರ್ಯನನ್ನು ಪೂರ್ತಿ ಮರೆಮಾಚಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಖಗ್ರಾಸ್ತ ಸೂರ್ಯಗ್ರಹಣದಲ್ಲಿ ಚಂದ್ರ ಸೂರ್ಯನನ್ನು ಪೂರ್ತಿ ಮರೆಮಾಚಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ ಅದರಿಂದ ಇದು ಪಾರ್ಶ್ವ ಸೂರ್ಯಗ್ರಹಣ ಆಗಿರೋದ್ರಿಂದ ಖಂಡಿತ ಇದು ಸಂಜೆ ಸೂರ್ಯ ಅಸ್ತಮಾನದ ಒಂದು ಸಮಯದಲ್ಲಿ ಆಗೋದ್ರಿಂದ ಖಂಡಿತ ನಾವು ಯಾವುದೇ ರೀತಿಯಾದ ಆತಂಕಕ್ಕೆ ಒಳಗಾಗುತ್ತ ಅವಶ್ಯಕತೆಗಳು ಖಂಡಿತ ಇರೋದಿಲ್ಲ ವೀಕ್ಷಕರೇ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ ಒಂದು ಓಟವನ್ನು ಗ್ರಹಣಕ್ಕೆ ಹನ್ನೆರಡು ಗಂಟೆ ಹದಿಮೂರು ಗಂಟೆಗೆ ಮುಂಚೆಯೇ ನಿಷಿದ್ಧ ಮಾಡಬೇಕು ಅನ್ನೋದು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆದರೆ ಚೆನ್ನಾಗಿ ಓಡಾಡಿಕೊಂಡು ಇರೋವಂಥ ಯುವಕರು ಆ ಎಲ್ರಿಗೂ ಎಲ್ಲ ಚೆನ್ನಾಗಿ ಜೀರ್ಣಶಕ್ತಿ ಇರೋವರಿಗೆ ನೀವು ಹನ್ನೆರಡು ಗಂಟೆ ಹದಿಮೂರು ಗಂಟೆ ಮುಂಚೆ ನೀವು ಓಟವನ್ನು ಬಿಡಬೇಕು ಅಂತ ಹೇಳ್ತಾರೆ ಹಾಗೆ ಒಂದು ವಯಸ್ಸಾದವರಿಗೆ ಹಾಗೆ ಮಕ್ಕಳಿಗೆ ಹಾಗೆ ರೋಗಿಷ್ಠರಿಗೆ ನೀವು ಒಂದು ಆರು ಗಂಟೆ ಮುಂಚೆ ತಿನ್ನಬೋದು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಗ್ರಹಣದ ಸಮಯದಲ್ಲಿ ಊಟ ಆಗೋಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯಗಳು ನಮ್ಮ ಒಂದು ಕೆಲವು ಸನ್ನಿವೇಶಗಳಲ್ಲಿ ನಡ್ಕೊಂಡು ಬಂದಿದೆ ಆದರೆ ನೋಡಿ ನೀವು ಚೆನ್ನಾಗಿ ಓಡಾಡ್ಕೊಂಡಿರೋವ್ರಿಗೆ ಹನ್ನೆರಡು ಗಂಟೆ ಮುಂಚೆ ಊಟವನ್ನು ಬಿಡಬೇಕು ಅಂತ ಹೇಳ್ತಾರೆ ಅಜೀರ್ಣ ಶಕ್ತಿ ಇರೋರು ಕಾಯಿಲೆ ಇರೋರಿಗೆ ನೀವು ನಾಲ್ಕು ಗಂಟೆ ಐದು ಗಂಟೆ ಮುಂಚೆ ಊಟ ಮಾಡ್ಬೋದು ಅಂತ ಹೇಳ್ತಾರೆ ಇದು ಒಂದು ರೀತಿ ಎಲ್ಲೋ ಒಂದು ರೀತಿಯಾದ ಅಪಾಸ ಅಪಹಾಸದ ಸಂಗತಿ ಅನಿಸುತ್ತೆ ವೀಕ್ಷಕರೇ ಅದರಿಂದ ಊಟದ ಬಗ್ಗೆ ಆಗಲಿ ಅಥವಾ ಗ್ರಹಣದ ಬಗ್ಗೆ ಆಗಲಿ ಯಾರೂ ದಯವಿಟ್ಟು ಕಳವಳಕಾರಿಯಾಗುವಂಥ ಒಂದು ಸನ್ನಿವೇಶಗಳು ಖಂಡಿತ ಇಲ್ಲ ವೀಕ್ಷಕರೇ ಇಲ್ಲಿ ಸೂರ್ಯಗ್ರಹಣ ಸ್ವಾತಿ ನಕ್ಷತ್ರದಲ್ಲಿ ಇದೇ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ಸ್ವಾತಿ ನಕ್ಷತ್ರ ರಾಶಿಯಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ನಾವು ಹೇಳ್ತೀವಿ ಅಂದರೆ ಕೇತು ಈ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಕೇತುಗ್ರಸ್ತ ಸೂರ್ಯಗ್ರಹಣ ಆಗಿರುತ್ತೆ ವೀಕ್ಷಕರೇ ಇದು ಈ ಬೆಂಗಳೂರಲ್ಲಿ ನಾವು ಬೆಂಗಳೂರಲ್ಲಿ ಇಲ್ಲಿ ವಾಸ ಮಾಡೋದ್ರಿಂದ ಬೆಂಗಳೂರಲ್ಲಿ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗಿ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಈ ಗ್ರಹಣದ ಅವಧಿ ಮುಕ್ತಾಯಗೊಳ್ಳುತ್ತೆ ವೀಕ್ಷಕರೇ ಇಲ್ಲಿ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗಿ ಪೂರ್ಣ ದೇಶದಲ್ಲಿ ಆರು ಗಂಟೆವರೆಗೂ ಕೆಲವು ಕಡೆ ಗ್ರಹಣ ಇರುತ್ತೆ ಸಂಜೆ ಹೊತ್ತು ನಾನು ಹೇಳಿರೋ ಹಾಗೆ ಸೂರ್ಯ ಮುಳುಗೋ ಸಮಯದಲ್ಲಿ ಗ್ರಹಣ ಆಗೋದ್ರಿಂದ ಖಂಡಿತ ಇದು ಅಷ್ಟು ಬಾಧೆ ಕೊಡೋದಿಲ್ಲ ಮತ್ತು ಗ್ರಹಣ ಅನ್ನೋದು ಯಾವುದೇ ರೀತಿಯಾದ ಬಾಧೆಯಿಂದ ಜನರಿಗೆ ಬಾಧೆಯನ್ನು ಕೊಡುವಂತಹ ಒಂದು ಪ್ರಸಂಗಗಳಲ್ಲ ಇಲ್ಲಿ ನಾನು ಹೇಳಿರುವಾಗೆ ಸೂರ್ಯಗ್ರಹಣ ಅಂತ ಹೇಳಿದ್ರೆ ಸೂರ್ಯನಿಗೆ ಮತ್ತು ಭೂಮಿಗೆ ಮಧ್ಯೆ ಚಂದ್ರ ಬರ್ತಾನೆ ಹಾಗೆ ಚಂದ್ರಗ್ರಹಣ ಅಂದಾಗ ಚಂದ್ರನಿಗೆ ಮತ್ತು ಭೂಮಿಗೆ ಮಧ್ಯೆ ಸೂರ್ಯ ಬರ್ತಾನೆ ಇದರಲ್ಲಿ ನವಮಂಡಲ್ ನಡೆಯುವಂಥ ಒಂದು ವಿಶಿಷ್ಟವಾದ ಅನುಭವ ಆವೇಕ್ಷಕರ ಇದು ಖಂಡಿತ ಎಲ್ಲರೂ ಈ ಗ್ರಹಣಕ್ಕೆ ಯಾವುದೇ ರೀತಿಯಾದ ಭಯಭೀತ್ತರಾಗಬೇಡಿ ಒಂದು ವೇಳೆ ಪೂಜೆ ಮಾಡಿಸ್ಲೇಬೇಕು ಅಂತ ಹೇಳಿದಾಗ ನೀವು ಪೂಜೆ ಮಾಡಿಸೋದಿದ್ರೆ ನೋಡಿ ಕೇತುಗ್ರಸ್ತ ಸೂರ್ಯಗ್ರಹಣ ಆಗೋದ್ರಿಂದ ಕೇತು ಗ್ರಹದ ಆದಿತ್ಯ ದೇ ಅಧಿಪತಿ ದೇವತೆ ನಾವನ್ನು ಗಣಪತಿಯನ್ನು ನಾವು ಹೇಳ್ತೀವಿ ಅದರಿಂದ ನೀವು ಗಣಪತಿಯ ಯಾವುದೋ ಒಂದು ಅಷ್ಟೋತ್ರ ಓದಿ ಅಥವಾ ಗಣಪತಿಯ ಯಾವುದೋ ಮೂಲಮಂತ್ರವನ್ನು ಓದಿ ನಿಮ್ಮ ದೋಷವನ್ನು ಖಂಡಿತ ಕಳ್ಕೋಬೋದು ವೀಕ್ಷಕರೇ ಇಂಥ ಒಂದು ಸಿಂಪಲ್ ರೆಮಿಡಿಸಿಸ್ನ ನಾನು ಈ ಒಂದು ಮೂವತ್ತು ವರ್ಷಗಳಲ್ಲಿ ಅಭ್ಯಾಸ ಮಾಡಿದಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ರಿಗೂ ಒಂದು ಸಿಂಪಲ್ಲು ಟಿಪ್ಸನ್ನು ಕೊಟ್ಟು ಅವರಿಗೆ ಬರುವಂಥ ಕಷ್ಟಕಾರಗಳನ್ನು ಎಷ್ಟೋ ದೂರಗಳ ದೂರ ಆಗಿದೆ ವೀಕ್ಷಕರೇ ಹಾಗೆ ಇವತ್ತು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ ಇಡೀ ಕರ್ನಾಟಕದಾದಂತ್ಯ ಮತ್ತು ಹಾಗೆ ಭಾರತದಾದಂತ್ಯ ಜನರನ್ನು ಆಕರ್ಷಣೆ ಮಾಡ್ತಾಯಿದ್ದೇವೆ ವೀಕ್ಷಕರೇ ಇಲ್ಲಿ ನಾವು ಗ್ರಹಣದ ಸಮಯದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಬಿಡದಿ ಇಲ್ಲಿರುವಂಥ ಒಂದು ಶಿವಾಲಯದಲ್ಲಿ ಗ್ರಹಣದ ಸಮಯದಲ್ಲಿ ಅಭಿಷೇಕಗಳನ್ನ ಮಾಡಿಸ್ತೇವೆ ಹಾಗೆ ಗ್ರಹಣ ಸಮಯದಲ್ಲಿ ನೀವು ಬಂದು ಭಾಗಿಯಾಗಿ ಆ ಶಿವನ ಕೃಪೆಗೆ ಪಾತ್ರರಾಗಿ ಎಲ್ಲ ದೇವಸ್ಥಾನಗಳು ಬಾಗ್ಲಾಗ್ತಾರೆ ಆದರೆ ಕಾಳಹಸ್ತೀಶ್ವರ ದೇವಸ್ಥಾನ ಬಾಗಿಲಾಕೋದಿಲ್ಲ ಗ್ರಹಣದ ಸಮಯದಲ್ಲಿ ಹಾಗೆ ನಾವಿಲ್ಲಿ ಮಾಡಿರುವಂಥ ಒಂದು ಶಿವಾಲಯದಲ್ಲೂ ನಿಮಗೆ ಯಾವುದೇ ರೀತಿಯಾದ ಗ್ರಹಣ ದೋಷಗಳನ್ನಾಗಲಿ ಹೇರುವಂಥ ಕೆಲಸ ನಾವು ಮಾಡೋದಿಲ್ಲ ಅದರಿಂದ ಶಿವನಿಗೆ ಅಂಥ ಒಂದು ಸಮಯದಲ್ಲಿ ಅಭಿಷೇಕಗಳನ್ನ ಮಾಡಿ ಜನರಿಗೆ ಬರುವಂಥ ಒಂದು ಕಷ್ಟ ಕಾರ್ಯಗಳನ್ನ ನಿವಾರಣೆ ಮಾಡಿ ಅಂತ ಹೇಳಿ ನಾವು ಆ ಶಿವನಲ್ಲಿ ಪ್ರಾರ್ಥಿಸುತ್ತಾ ಈ ಗ್ರಹಣಕ್ಕೆ ಯಾರೂ ಭಯ ಪಡಬಾರ್ದು ಅಂಥೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ